ಅನೇಕ ಸಾರಿ ಬಬಲೇಶ್ವರಕ್ಕೆ ಬಂದಿದ್ದೀನಿ. ಆದ್ರೆ ಇಷ್ಟೊಂದು ದೊಡ್ಡ ಸಭೆಯನ್ನ ಯಾವತ್ತೂ ಕೂಡ ಬಬಲೇಶ್ವರದಲ್ಲಿ ನಾನು ನೋಡಿರ್ಲಿಲ್ಲ. ಎಂ.ಬಿ. ಪಾಟೀಲ್ ಹೇಳ್ತಿದ್ರು, ಇಡೀ ಕ್ಷೇತ್ರದ ಜನರು ಇಲ್ಲಿ ಬಂದಿಲ್ಲ, ಕೇವಲ ಬಬಲೇಶ್ವರ ಮತ್ತು ಈ ಭಾಗದವ್ರು ಮಾತ್ರ ಬಂದಿದ್ದಾರೆ ಅಂತೇಳಿ. ಇನ್ನೊಂದು ಸಾರಿ ತಿಕೋಟ ಭಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ಸಾರಿ ಬರ್ತೀನಿ, ತಿಕೋಟಾಗೂ ಬರ್ತೀನಿ. ನನಗೇನು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ, ಎಂ.ಬಿ. ಪಾಟೀಲ್ರು 50,000 ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತಕ್ಕಂತ ವಿಶ್ವಾಸ ಬಂದಿದೆ. ಅವ್ರು ಗೆದ್ರೆ ನಾನೇ ಗೆದ್ದಾಗಿ, ಅವ್ರಿಗೆ ಆಗ್ತಕ್ಕಂಥ ಮತಗಳು ಸಿದ್ದರಾಮಯ್ಯನವ್ರಿಗೆ ಹಾಕಿದ್ದೀವಿ ಅಂತೇಳಿ ನೀವು ತೀರ್ಮಾನ ಮಾಡಿ ಎಂ.ಬಿ. ಪಾಟೀಲ್ರಿಗೆ ಮತವನ್ನು ಹಾಕಿ.